ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಘೋಷಣೆ ಸಂಬಂಧ ಕರೆದಂತಹ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ನನ್ನ ಹೆಂಡತಿಗೂ ಫ್ರೀ ಅಂತ ಅವತ್ತು ಹೇಳಿದ್ರು. ಇದೀಗ ಮತ್ತೆ ಅದನ್ನ ಪುನರುಚ್ಚರಿಸಿದ್ದಾರೆ. ನಾಳಿಂದ ನನ್ನ ಹೆಂಡತಿನೂ ಬಸ್ನಲ್ಲಿ ಹೋದ್ರೆ ಫ್ರೀನೇ. ಬೀದರ್ ಟು ಬೆಳಗಾವಿಗೆ ಎಲ್ಲಿಗೆ ಬೇಕಾದರೂ ಹೋದ್ರೂ ಫ್ರೀ. ನೋಡಮ್ಮ, ನೀವು ಎಲ್ಲಿಗೆ ಬೇಕಾದರೂ ಹೋಗಿ, ಹಾಗಂತ ತಿರುಪತಿಗೆ ಹೋಗ್ತೀವಿ ಅಂದ್ರೆ ಫ್ರೀ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೊರ ರಾಜ್ಯಕ್ಕೆ ಹೋಗುವವರು ರಾಜ್ಯದ ಗಡಿವರೆಗೆ ಹೋಗಬಹುದು, ಗಡಿ ಭಾಗದಲ್ಲಿ ಟಿಕೆಟ್ ಪಡೆದು ಪ್ರಯಾಣ ಮಾಡಬಹುದು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ಒಳಗೆ ಉಚಿತ, ಬೇರೆ ರಾಜ್ಯಗಳಿಗೆ ಹೋದ್ರೆ ಫ್ರೀ ಅನ್ವಯ ಆಗಲ್ಲ. ಓಲ್ವೋ ಎಸಿ ಬಸ್ ಬಿಟ್ಟು ಉಳಿದೆಲ್ಲ ಬಸ್ಗಳಲ್ಲಿ ಉಚಿತ ಅಷ್ಟೇ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ಫ್ರೀ, ಅವರು ಶ್ರೀಮಂತರ ಮನೆಯವರು ಇರಬಹುದು, ಬಡವರ ಮನೆ ಇರಬಹುದು. ಅದಕ್ಕೆ ನಾನು ಹೇಳಿದೆ, ನನ್ನ ಹೆಂಡತಿನೂ ಹೋಗಬಹುದು ಫ್ರೀಯಾಗಿ ಅಂತ. ಬಸ್ ಪಾಸ್ ಫ್ರೀ ಕೊಡ್ತೀವಿ ಹೆಣ್ಣು ಮಕ್ಕಳಿಗೆ ಅಂತಂದು. ನೋಡಮ್ಮ, ನಾಳೆ 1 ಗಂಟೆಯಿಂದ ನೀನು ಎಲ್ಲಿಗಾರು ಹೋಗ್ಬೋದು ಬಸ್ ಫ್ರೀ. ಕರ್ನಾಟಕದಲ್ಲಿ ಮಾತ್ರ, ಇಲ್ಲಿಂದ ಬೆಳಗಾವಿಗೆ ಹೋಗ್ಬೋದು, ಇಲ್ಲಿಂದ ಬೀದರ್ಗೆ ಹೋಗ್ಬೋದು, ಇಲ್ಲಿಂದ ಮಂಗಳೂರಿಗೆ ಹೋಗ್ಬೋದು, ಇಲ್ಲಿಂದ ಬೇರೆ ಯಾವುದೇ ಜಿಲ್ಲೆಗಳಿಗೆ ಹೋಗ್ಬೋದು. ಆದರೆ ತಿರುಪ್ತಿಗೆ ಹೋಯ್ತೀವಿ ಕೊಡಿ ಅಂದ್ರೆ ಕೊಡಲ್ಲ. ಕರ್ನಾಟಕದ ಒಳಗಡೆ ಎಕ್ಸ್ಪ್ರೆಸ್ ಬಸ್ ಸೇರಿ ಎಸಿ ಬಸ್ ಮತ್ತು ಸ್ಲೀಪರ್ ಬಸ್ಗಳನ್ನ ಬಿಟ್ಟು ಇನ್ ಬಾಕಿ ಎಲ್ಲ ಬಸ್ಗಳಲ್ಲೂ ಕೂಡ ಫ್ರೀ ಕೊಡ್ತೀವಿ.